ಪ್ರದರ್ಶನದಲ್ಲಿ ಗಮನ ಸೆಳೆದ ತರಹೇವಾರಿ ಹಣ್ಣುಗಳು, ವಿಶೇಷ ಹಣ್ಣುಗಳನ್ನ ಕಂಡು ಬೆರಗುಗೊಂಡ ಶಾಲಾ ವಿದ್ಯಾರ್ಥಿಗಳು. ಹೌದು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದಲ್ಲಿ. ಸೀಬೆ, ಸೇಬು, ಕರಿದ್ರಾಕ್ಷಿ, ಬಿಳಿ ದ್ರಾಕ್ಷಿ, ಕಾಡು ಹಲಸು, ನಾಡ ಹಲಸು, ಊಟಿ ಆಪಲ್, ವಾಟರ್ ಆಪಲ್, ಟ್ರೀ ಆಪಲ್, ಸ್ಟ್ರಾಬೆರಿ, ಡ್ರ್ಯಾಗನ್ ಫ್ರೂಟ್, ಹೀಗೆ ನೂರಾರು ಬಗೆಯ ಹಣ್ಣುಗಳ ಜೊತೆಗೆ ಅಪರೂಪದ ಹಣ್ಣುಗಳು ಕೂಡ ಪ್ರದರ್ಶನಗೊಳ್ತಿವೆ. ವಿಶ್ವ ಹಣ್ಣುಗಳ ದಿನದ ಅಂಗವಾಗಿ ಕೋಲಾರದ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯವು ಈ ಫಲ ಪ್ರದರ್ಶನವನ್ನು ಏರ್ಪಡಿಸಿತ್ತು. ತೋಟಗಾರಿಕಾ ವಿಭಾಗದ ವಿದ್ಯಾರ್ಥಿಗಳೇ ಆಯೋಜನೆ ಮಾಡಲಾಗಿರುವ ಕೃಷಿ ಹಾಗೂ ಫಲ ಪ್ರದರ್ಶನದಲ್ಲಿ ನೂರಾರು ಬಗೆಯ ಹಣ್ಣುಗಳನ್ನ ಪ್ರದರ್ಶಿಸಿದ್ದಾರೆ. ವಿಶೇಷ ಅಂದರೆ ಈ ಪ್ರದರ್ಶನದಲ್ಲಿ ನೀವು ನೋಡಿರದ ಹಾಗೆ ಹಲವು ಅಪರೂಪದ ಹಣ್ಣುಗಳು ಪ್ರದರ್ಶನಗೊಳ್ಳುತ್ತಿವೆ. ಒಟ್ಟು ಮೂರು ಬಗೆಯ ಹಣ್ಣುಗಳನ್ನ ಪ್ರದರ್ಶನ ಮಾಡಲಾಗುತ್ತಿದ್ದು, ಈ ಕುರಿತಾಗಿ ತೋಟಗಾರಿಕಾ ವಿಭಾಗದ ವಿದ್ಯಾರ್ಥಿನಿ ಖುಷಿ ಹೇಳಿದ್ದು ಹೀಗೆ. ಇಲ್ಲಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಕೋಲಾರಲ್ಲಿ ಅಗ್ರಿಕಲ್ಚರ್ ಫೇರ್ ಆ್ಯಂಡ್ ವರ್ಲ್ಡ್ ಫ್ರೂಟ್ ಡೇ ಅಂತ ಸೆಲೆಬ್ರೇಷನ್ ಇತ್ತು. ಸೊ ಇನ್ವಿಟೇಷನ್ ಇನ್ವೈಟ್ ಮಾಡಿದ್ರು, ಬಂದಿದ್ವಿ. ಈ ಥರ ಇಷ್ಟೊಂದು ಫ್ರೂಟ್ಸು, ಇಷ್ಟೊಂದು ವೆಜಿಟೇಬಲ್ಸು, ಎಲ್ಲ ಫ್ಲವರ್ ಅರೇಂಜ್ಮೆಂಟ್ಸು, ಮತ್ತು ಡಿಫ್ರೆಂಟ್ಸ್ ಟೈಪ್ಸ್ ಆಫ್ ಸ್ಟೋನ್ಸ್, ಮತ್ತು ಇದು ಇನ್ಸೆಕ್ಟ್ಸ್ನೆಲ್ಲ ಅರೇಂಜ್ ಮಾಡಿದರು. ಇಷ್ಟೊಂದೆಲ್ಲನೂ ನಾವು ಎಲ್ಲಿ ಅಷ್ಟು ಈಸಿಯಾಗಿ ಕಂಡು ಬರಲ್ಲ. ಎಕ್ಸಾಂಪಲ್, ಇವಾಗ ಫ್ರೂಟ್ಸ್ ತೊಗೊಳ್ಳಿ, ಒಂದೋ ಎರಡೋ ಎಕ್ಸಾಟಿಕ್ ಫ್ರೂಟ್ಸ್ನ ನಾವು ಸೂಪರ್ ಮಾರ್ಕೆಟಲ್ಲಿ ಕಾಣ್ತೀವಿ. ಬಟ್ ಆದರೆ ಇಷ್ಟೊಂದೆಲ್ಲ ಫ್ರೂಟ್ಸು, ಇಷ್ಟೊಂದೆಲ್ಲ ವೆರೈಟೀಸು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ರಿಂದ ತುಂಬ ಖುಷಿ ಆಗ್ತಿದೆ. ಇದು ಎಜುಕೇಷನ್ ವೈಸೂ ಅಷ್ಟೇ, ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ತಿಳ್ಕೊತೀವಿ. ಇವಾಗ ಎಲ್ಲರಿಗೂ ಅದನ್ನು ಅರಿವು ಮೂಡಿಸೋ ಅಂತ ಒಂದೇ ಪ್ಲ್ಯಾಟ್ಫಾರ್ಮು ಇದಾಗಿದೆ. ಇನ್ನು ಎರಡು ದಿನಗಳ ಕಾಲ ನಡೆಯುವ ಫಲ ಪ್ರದರ್ಶನದಲ್ಲಿ ಹಣ್ಣುಗಳ ಪ್ರದರ್ಶನದ ಜೊತೆಗೆ ಅವುಗಳ ಕುರಿತಾದ ವಿಶೇಷ ಮಾಹಿತಿಯನ್ನ ಹಂಚಿಕೊಳ್ಳಲಾಗ್ತಿದೆ. ಪ್ರತಿಯೊಂದು ಹಣ್ಣುಗಳ ಮಹತ್ವ ತಿಳಿಸುವುದರ, ಅವುಗಳ ಸೇವನೆಯಿಂದ ಆಗುವ ಆರೋಗ್ಯ ಪ್ರಯೋಜನಗಳ ಮಾಹಿತಿಯನ್ನ ನೀಡಲಾಗ್ತಿದೆ. ಮೊದಲ ದಿನ ಶಾಲಾ ವಿದ್ಯಾರ್ಥಿಗಳು ಈ ಫಲ ಪ್ರದರ್ಶನದಲ್ಲಿ ಭಾಗವಹಿಸಿದ್ದು, ಸ್ಥಳೀಯ ರೈತರು ಹಾಗೂ ಆಸಕ್ತರು ಕೂಡ ಇದರ ಪ್ರಯೋಜನ ಪಡೆಯಬಹುದಾಗಿದೆ. ಈ ಕುರಿತಾಗಿ ತೋಟಗಾರಿಕಾ ವಿವಿ ಉಪನ್ಯಾಸಕರಾಗಿರುವ ನಾಗರಾಜ್ ಹೇಳಿದ್ದು ಹೀಗೆ. ಈಗ ಈ ವಿಶ್ವ ಹಣ್ಣು ದಿನಾಚರಣೆಯಲ್ಲಿ ನಾವು ಹಲವಾರು ಪ್ರಭೇದದ ಹಣ್ಣುಗಳನ್ನು ಇಟ್ಟಿದ್ದೀವಿ. ಈ ಹಣ್ಣು ಪ್ರಭೇದಗಳಲ್ಲಿ ಏನಪ್ಪ ಅಂದರೆ ಕೆಲವೊಂದು ಇಂಡಿಜಿನಸ್ ಅಂತ ಹೇಳ್ತೀವಿ. ಇಂಡಿಜಿನಸ್ ಅಂದರೆ ನಮ್ಮಲ್ಲಿ ಬೆಳೆಯುವಂತಹ ಹಣ್ಣುಗಳು, ಅದನ್ನು ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅದಲ್ಲದೆ ಎಕ್ಸೋಟಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಎಕ್ಸೋಟಿಕ್ ಫ್ರೂಟ್ಸ್ ಅಂದರೆ ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಂಡಿರುವಂತಹ ಹಣ್ಣುಗಳು, ಅದು ಕೂಡ ನಾವು ಇಲ್ಲಿ ಬೆಳೆಸಲಿಕ್ಕೆ ಕೂಡ ನಾವು ಅದರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಈ ದಿನಾಚರಣೆನ, ವಿಶ್ವ ಹಣ್ಣು ದಿನಾಚರಣೆನ ನಾವು ಸಾಮಾನ್ಯವಾಗಿ ಆಚರಿಸ್ತೀವಿ. ಇದಲ್ಲದೆ ಇನ್ನೊಂದೇನಪ್ಪ ಅಂದರೆ ಈ ಮುಖ್ಯವಾಗಿ ಕೆಲವೊಂದು ಹಣ್ಣುಗಳು ಈ ಔಷಧೀಯ ಗುಣಗಳನ್ನು ಹೊಂದಿರುತ್ತೆ. ಒಟ್ಟಾರೆ 2007 ಆರಂಭವಾದ ವಿಶ್ವ ಹಣ್ಣುಗಳ ದಿನದ ಆಚರಣೆ ಇಂದಿಗೂ ಕೂಡ ಬಹಳ ವಿಶೇಷವಾಗಿ ಆಚರಿಸಲಾಗ್ತಿದೆ. ಇದರಿಂದ ವಿವಿಧ ಹಣ್ಣುಗಳ ಕುರಿತಾಗಿ ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರಿಗೆ ವಿಶೇಷ ಮಾಹಿತಿ ಲಭ್ಯವಾಗಿದ್ದು, ಹೊಸ ಮಾದರಿಯ ಪ್ರಯೋಗಗಳಿಗೂ ಸಹಕಾರಿಯಾಗಲಿದೆ.